ಹೇ ಗೈಸ್, ಇನ್ನೊಂದ್ಸಲ ನನ್ನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಸೊ ನಾವು ಅನಾಲಿಟಿಕಲ್ ಥಿಂಕಿಂಗ್ ಬೇಸಿಕ್ಸ್ ನೋಡಿದ್ದೇವೆ. ನೀವು ಡೆಫಿನೇಷನ್ ನೋಡಿದಾಗ ಇಂಟರ್ನೆಟ್ಟಲ್ಲಿ ಇಲ್ಲಿ ಬೇರೆದಿರುತ್ತೆ, ಐಡೆಂಟಿಫೈ ಪ್ರಾಬ್ಲಮ್ ಮಾಡುತ್ತೆ ಸೊಲ್ಯೂಷನ್. ಸೊ ಇದು ನಾನು ಈ ಕಾನ್ಸೆಪ್ಟ್ ಯಾಕೆ ಹೇಳಿದ್ದೇನೆ ಅಂತಂದರೆ, ಅದು ಏನು, ಅದು ಫಸ್ಟ್ ಏನು ಐಡೆಂಟಿಫೈ ಮಾಡಬೇಕು, ಏನು ಇದು ಬರಬೇಕಂತಂದರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಮೆಮರಿಯಲ್ಲಿ ಆ ಕಾಂಪೊನೆಂಟ್ ನಿಮ್ಮ ಮೆಮರಿಯಲ್ಲಿ ಸ್ಟೋರ್ ಮಾಡಬೇಕು. ನೀವು ಯಾವ್ದು ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಎತ್ತರ ಬಗ್ಗೆ ನೀವು ಅನಾಲಿಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರಾ, ಮಾಡ್ತಾ ಇದ್ದೀರಾ, ಎತ್ತರ ಬಗ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಸೊ ಯಾವುದು ಇಲ್ಲ, ಅದರ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಗೊತ್ತಿರಬೇಕು. ಆ ಗೊತ್ತಿದ ಮೇಲೆ ನೀವು ಅನಾಲಿಟಿಂಗ್ ಥಿಂಕಿಂಗು ಮಾಡಬೇಕು. ಆ್ಯಂಡ್ ಇಟ್ಸ್ ನಥಿಂಗ್ ಬಟ್ ಅ ಕನೆಕ್ಷನ್ ಮಾಡುತ್ತೆ ಇಂಟರ್ನಲಿ, ನೀವು ಏನಂತಾರೆ ಪ್ರೊಸೆಸಿಂಗ್ ಮಾಡುತ್ತೆ ಅಂತಾನು ಹೇಳ್ಬೋದು. ಜಸ್ಟ್ ಅ ರೀಪ್ರೆಸೆಂಟೇಷನ್. ಸೊ ನೀವು ಈ ಥರದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನೀವು ಫಸ್ಟ್ ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ಸ್ಟಡಿಯಲ್ಲಿ ಏನು ಮಾಡಬೇಕು, ನಿಮ್ಮ ಮೆಮರಿಯಲ್ಲಿ ಅದು ಇರಬೇಕು, ಆ ಡೇಟಾ ಇರಬೇಕು, ಪ್ಲಸ್ ಸ್ಟ್ರಾಂಗ್ ಆಗಿ ಇರಬೇಕು, ಪ್ಲಸ್ ಅದು ನೀವು ಯುಟಿಲೈಸ್ ಮಾಡ್ತಾ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೇವೆ, ಓಕೆ ಒಂದೊಂದೊಂದೊಂದು ಓದ್ತಾ ಇದ್ದೇವೆ, ಅಷ್ಟು ಓದ್ತೇವೆ. ನಾವೇನು ತಿಳ್ಕೊತೇವೆ, ಓಕೆ ಎರಡು ನಮ್ಗೆ ಏನು ಹೇಳಿರ್ತಾರೆ, ಓಕೆ ಫಸ್ಟ್ ಸಲ ಏನು ಅರ್ಥ ಆಗಂಗಿಲ್ಲ, ಸೆಕೆಂಡ್ ಸಲ ಅರ್ಥ ಆಗುತ್ತೆ, ಎರಡು ಮೂರು ಸಲ ಮಾಡಿ, ಫೋರ್ ಸಲ ರಿವಿಷನ್ ಮಾಡಿ, ಸ್ಟ್ಯಾಂಡರ್ಡ್ ರಿಸೋರ್ಸ್ ಓದಿ ನೆನಪ. ರಾಂಗ್ ಅಪ್ರೋಚ್. ಸಿ, ಈ ಥರ ಮಾಡಿದ್ರೂ ಆಗುತ್ತೆ, ಬಟ್ ದ್ಯಾಟ್ ಈಸ್ ನಾಟ್ ದ್ಯಾಟ್ ಈಸ್ ಅ ವೆರಿ ಡಿಲೇಡ್ ಅಪ್ರೋಚ್. ಈ ಥರ ಮಾಡಬಾರ್ದು. ಫಸ್ಟ್ ಸಲ ನೀವು ಓದಿದಾಗ ನಿಮ್ಮ ಮೆಮರಿಲಿ ಸ್ಟೋರ್ ಆಗೋ ಥರ ಪದೇ ಪದೇ ಯುಟಿಲೈಸ್ ಮಾಡಬೇಕು. ಅಂದರೆ ಪ್ರತಿ ಒಂದು ವರ್ಡ್ದ ನಿಮ್ಮ ಡೆಫಿನೇಷನ್, ಅದರದ್ದು ಬೇಸಿಕ್ಸ್ ಗೊತ್ತಿರಬೇಕು. ಸುಮ್ಮನೆ ಮುಂದೋಗಿ ಆ ಬೇಸಿಕ್ಸ್ ಮಿಸ್ ಮಾಡಿದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಅಡ್ವಾಂಟೇಜಸ್. ಆ ಥರ ಮಾಡಬಾರ್ದು. ಸೊ ಎಲ್ಲ ವರ್ಡ್ ಬೈ ವರ್ಡ್ ಕವರ್ಡ್ ಮಾಡಿಕೊಂಡು ಅದನ್ನು ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಸ್ಪೆಂಡ್ ಮಾಡಿದರೆ ನಿಮ್ಗೆ ನೆನಪಿರುತ್ತೆ. ಈಗ ನೀವು ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಎಕ್ಸಾಂಪಲ್ ಹೇಳಿದ್ದೆ, ಮನುಷ್ಯ ರೋಡಲ್ಲಿ ಹೋಗ್ತಾನೆ, ನೆಕ್ಸ್ಟ್ ಟೈಮ್ ಅವನು ಬಂದಿದಾಗ ಸುತ್ತಮುತ್ತದಲ್ಲಿ ನೋಡ್ತಾನೆ, ಹಾ ನಾನು ಇಲ್ಲಿ ಪ್ಲೇಸ್ ವಿಸಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ, ಈ ಊಟ ತಿಂದಿದ್ದೇನೆ ಅಂತ ಹೇಳ್ತಾನೆ, ಈ ವಾಯ್ಸ್ ಕೇಳಿದ್ದಾನೆ ಅಂತ ಹೇಳ್ತಾನೆ. ಯಾಕೆ, ಅವನು ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ರೈಟ್, ಯಾವುದೋ ವಿಷಯ ಇರಲಿ, ನೀವು ಟೈಮ್ ಸ್ಪೆಂಡ್ ಮಾಡಿತ್ತಂದರೆ ನಿಮಗೆ ನೆನಪಿರುತ್ತೆ. ಬಟ್ ನಾವು ಈ ತಪ್ಪು ಯಾಕೆ ಮಾಡ್ತೀವಂತಂದರೆ, ನಮ್ಮ ಕಡೆ ಟಾರ್ಗೆಟ್ ಇರುತ್ತೆ, ಓಕೆ ನಾವು ಮೂರು ಸಲ ಓದಬೇಕು, ಐದು ಸಲ ರಿವೈಸ್ ಮಾಡಬೇಕು, ಟೆಸ್ಟ್ ಸೀರೀಸ್ ಬರಿಬೇಕು, ಇದೆಲ್ಲ ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಸೊ ನೀವು ನಿಮ್ಗೆ ಯಾವಾಗ ಈ ಥರ ಗೋಲ್ ಇರುತ್ತೋ, ನಿಮ್ದು ಆಟೋಮೆಟಿಕ್ ನಿಮ್ಮ ಥಾಟ್ ಪ್ರೊಸೆಸ್ ಈ ಥರ ಬೆಂಡ್ ಆಗುತ್ತೆ. ಆಮೇಲೆ ನೀವು ಇದರ ಬೇಸಿಕಲ್ಲಿ ನಿಮ್ಮ ಮೈಂಡಲ್ಲಿ ಕಾಂಪಿಟೇಷನ್ ಮಾಡ್ಕೊಂಡು ನೀವು ಅಷ್ಟು ಫಾಸ್ಟಾಗಿ ಓದಕ್ಕೆ ಟ್ರೈ ಮಾಡ್ತೀರ. ಸೊ ಫಾಸ್ಟಾಗಿ ಯಾಕಂತಂದರೆ, ಇಲ್ಲೇ ನಿಮ್ಗೆ ಹೇಳಿದ್ದಾರೆ 3 ಟೈಮ್ಸ್ ಓದಬೇಕು, 5 ಟೈಮ್ಸ್ ರಿವಿಷನ್ ಮಾಡಬೇಕು, ಟೆಸ್ಟ್ ಸೀರೀಸ್. ಬಟ್ ಇಲ್ಲಿ ಯಾರು ಹೇಳಿಲ್ಲ, ಸ್ಟಡಿ ಅಂತಂದರೆ ಒಂದು ಲೈನ್ ಓದಿದರೆ ಅದರ್ದು ನಾನು ಓದಿದ್ದೇನೆ ನಂಗೆ ಬರುತ್ತೆ. ಸ್ಟಡಿ ದ ಡೆಫಿನೇಷನ್ ಯಾರು ಹೇಳಿಲ್ಲ, ಎಷ್ಟು ನೆನಪಿರಬೇಕು, ಒಂದು ಲೈನಲ್ಲಿ ಏನೇನು ನೆನಪಿರಬೇಕು, ಹಾಂ ಅಷ್ಟೇ, ನಮ್ಗೆ ಯಾರು ಹೇಳಿಲ್ಲ. ನಾವು ಸ್ಕಿಪ್ ಮಾಡಿಬಿಡ್ತೇವೆ, ನಾವು ಒಂದು ಲೈನ್ a+b=c ಓದಿ ಮುಂದೆ ಹೋಗ್ಬಿಡ್ತೀವಿ. ಸೊ a+b=c ಅಂದರೆ ಇದು ಏನು ನಮ್ಗೆ ಗೊತ್ತಿರಂಗಿಲ್ಲ, ಇದು ಯಾಕೆ ಯೂಸ್ ಮಾಡ್ತಾರೆ, ಇದೇನು ಆಪರೇಟರ್ ಏನು ನಮ್ಗೆ ಗೊತ್ತಿಲ್ಲ, ಆಪರೇಟರ ಸಿಂಬಲ ಏನು ಗೊತ್ತಿಲ್ಲ, ಇದು ಯಾಕೆ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾರೆ, ನಮ್ಗೆ ಏನು ಗೊತ್ತಿಲ್ಲ. ನಾವು ಜಸ್ಟ್ ಈ ಡೆಫಿನೇಷನ್ ಇಲ್ಲಲ್ಲ, ಅದಕ್ಕೆ ನಾವು ಸ್ಪೀಡ್ ಇನ್ಕ್ರೀಸ್ ಮಾಡ್ತಾನೆ ಇರುತ್ತೇವೆ. ಯಾಕೆ ಇನ್ಕ್ರೀಸ್ ಮಾಡ್ತೇವೆ ಅಂತಂದರೆ, ನಮಗೆ ಲೈಕ್ ಇದು ಕಂಪ್ಲೀಟ್ ಮಾಡಬೇಕು. ಸೊ ಯು ಆರ್ ಲುಕಿಂಗ್ ಫಾರ್, ವೆನೆವರ್ ನೀವು ಗೋಲ್ ಬಗ್ಗೆ ಯೋಚನೆ ಮಾಡ್ತಿರೋ, ಫ್ಯೂಚರ್ ಗೋಲ್ ಬಗ್ಗೆ, ನಿಮ್ದು ಕರೆಂಟ್ ಪರ್ಫಾರ್ಮೆನ್ಸ್ ಪ್ರೆಸೆಂಟಲ್ಲಿ ಚೇಂಜ್ ಆಗಿಬಿಡುತ್ತೆ. ಇಟ್ ವಿಲ್ ಬಿ ಅಲೈನ್ಡ್ ಫ್ಯೂಚರ್ ಆಗಿ ಹೆಂಗೆ ಮಾಡಬೇಕು ಅದರ ಪ್ರಕಾರ ನೀವು ಫಾಸ್ಟ್ ಆಗಿ ಹೋಗ್ತೀರ. ಬಟ್ ದ್ಯಾಟ್ಸ್ ದ ನಾಟ್ ರೈಟ್ ಅಪ್ರೋಚ್. ನೀವು 3 ಸಲ 4 ಸಲ ಓದಿ ಪ್ರಯೋಜನ ಇಲ್ಲ. ಆ ವರ್ಡ್ ಅಥರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೆಮರಿಯಲ್ಲಿ ಸ್ಟ್ರಾಂಗ್ ಆಗಿ ಇತ್ತಂದರೆ ಅವಾಗೆ ಅದು ಬೇರೆ ಸಬ್ಜೆಕ್ಟ್ಸ್ಗೆ, ಹಿಸ್ಟ್ರಿ ಜೋಗ್ರಫಿ ಬೇರೆ ಸಬ್ಜೆಕ್ಟ್ಸ್ಗೆ ಅದು ಕನೆಕ್ಟ್ ಮಾಡುತ್ತೆ. ಅದು ನೀವು ಎಷ್ಟು ಸಲ ಅದು ಯುಟಿಲೈಸ್ ಮಾಡ್ತೀರಾ, ಎಷ್ಟು ಸಲ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದು ನಿಮ್ಮ ಮೆಮರಿಯಲ್ಲಿ ಆ ಟಾಪಿಕ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಈ ಥರ ಸ್ಟಡಿ ಮಾಡಬೇಕು. ಈ ಥರ ಮಾಡಬೇಕಂತಂದ್ರೆ ಏನು, ಡೀಟೇಲ್ ಆಗಿ ನೋಡೋಣ. ಒಂದು ಸೆಂಟೆನ್ಸಸ್ ನೀವು ಮಾಡಿದರೆ ಆ ಸೆಂಟೆನ್ಸಸ್ ವರ್ಡ್ ಬೈ ವರ್ಡ್ ಮೀನಿಂಗ್ ಗೊತ್ತಿರಬೇಕು. ಅದನ್ನು ನೀವು ವಿಜುವಲೈಸೇಷನ್ ಯೂಸ್ ಮಾಡಿ. ವಿಜುವಲೈಸೇಷನ್ ಅಂತಂದರೆ ಇಮೇಜಸ್ ಅಲ್ಲ. ಸೊ ನೀವು ಯಾವುದು ವರ್ಡ್ ಅಂತಂದರೆ ನಿಮ್ಗೆ ಇಮೇಜ್ ನೆನಪಿರುತ್ತೆ, ಇಮೇಜಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ನೆನಪಿರುತ್ತೆ. ಇಮೇಜಲ್ಲಿ ಇಮೇಜಸ್ಸಲ್ಲಿ
ವಿಜುವಲೈಸೇಷನ್ ಮಾಡಿ, ಓಕೆ ಇದು ಈ ತರ ಆಗ್ತಾ ಇದೆ. ನೆಕ್ಸ್ಟ್ ಸೆಂಟೆನ್ಸಸ್ ಅದೇ ಈ ಅದೇ ಸ್ಟಾರ್ಟಿಂಗ್ ಇಂದ ಅದೇ ಸ್ಟೋರಿ ವಿಜುವಲೈಸೇಷನ್ ಮಾಡ್ತಾ ಇರುವಾಗ ನೀವು ರಿವಿಷನ್ ಮಾಡ್ತೀರಾ, ರಿವಿಷನ್ ಆ ಸ್ಟೆಪ್ ಒಳಗಡೆ ಹೋಗ್ತೀರಾ, ರಿವಿಷನ್ ಮಾಡ್ತೀರಾ. ಸೊ ಆಮೇಲೆ ಲೈಕ್ ದೇರ್ ವಾಸ್ ಅ ಸಿಟಿ, ದೇರ್ ವಾಸ್ ಅ ಹೌಸ್ ಅಂತಂದ್ರೆ ದೇರ್ ವಾಸ್ ಅ ಫಾರ್ ಎಕ್ಸಾಂಪಲ್ ದೇರ್ ವಾಸ್ ಅ ಲೇಕ್, ದೇರ್ ವಾಸ್ ಅ ಹೌಸ್ ಫಸ್ಟ್ ಲೈನ್ ಇತ್ತು. ಸೆಕೆಂಡ್ ಲೈನ್ ದೇರ್ ವಾಸ್ ಅಲ್ಲಿ ಹೌಸ್ ಒಳಗಡೆ ಏನೋ ಇತ್ತು ಒಬ್ಬ ಮನುಷ್ಯ ಇದ್ದ. ಸೊ ನೀವು ನಿಮ್ಗೇನು ಗೊತ್ತಿರುತ್ತೆ, ಓಕೆ ದೇರ್ ವಾಸ್ ಅಲ್ಲಿ ಅಗೇನ್ ಇಲ್ಲಿಂದ ಬರ್ತೀರಾ ವಿಜುವಲೈಸ್ ಮಾಡೋಕ್ಕಾಗಿ, ಆ ಹೌಸಲ್ಲಿ ಒಬ್ಬ ಮನುಷ್ಯ ಇದ್ದ. ಸೊ ಈ ಥರ ರಿವಿಷನ್ ಆಗ್ತಾ ಇರುತ್ತೆ, ವಿಜುವಲೈಸೇಷನ್ ಇರುತ್ತೆ. ಏನಾದರೂ ಮಿಸ್ ಆಯ್ತಂದ್ರೆ, ಇದು ವರ್ಡ್ ಮಿಸ್ ಆಯ್ತಂದ್ರೆ ನಿಮಗೆ ವಿಜುವಲೈಸೇಷನ್ ಮಾಡಿದಾಗ ನೆನಪಿರುತ್ತೆ. ಸೊ ಈ ಥರ ವರ್ಡ್ ಬೈ ವರ್ಡ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು. ಅಲ್ಲಿ ಶಾರ್ಟ್ಕಟ್ ಇಲ್ಲ, ಟೈಮ್ ಸ್ಪೆಂಡ್ ಮಾಡಿ ಶಾರ್ಟ್ಕಟ್ ಇಲ್ಲ, ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸೊ ಯಾವುದು ವಾಟ್ ಎವರ್ ಯು ಲರ್ನ್, ಏನು ಲರ್ನ್ ಮಾಡ್ತಾ ಇದ್ರಾ, ಸ್ಟಡಿ ಮಾಡ್ತಾ ಇದ್ರ, ಈ ಥರನೇ ಮಾಡಬೇಕು. ಅವಾಗೆ ನಿಮಗೆ ಪವರ್, ಅದರ ಪವರ್ ಗೊತ್ತಿರುತ್ತೆ. ನೀವು ಸ್ವಲ್ಪ ಒಂದು ಪ್ಯಾರಾಗ್ರಾಫಿ ಮಾಡಿ, ಡೆಪ್ತಾಗಿ ಮಾಡಿ. ನೀವು ಈಗ ನಾನು ಹೇಳೋದು ಕರೆಕ್ಟಾಗಿ ಇಲ್ಲ ಅಂತ ನಿಮಗೆ ಬರ್ತಿರ್ಬೋದಲ್ಲ, ಯಾರು ಕೇಳಿಲ್ಲ, ಎಲ್ಲೂ ಕೇಳಿಲ್ಲ, ಇದೇನು ವರ್ಡ್ ಬೈ ವರ್ಡ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಏನಿಲ್ಲ, ಸುಮ್ಮನೆ ಹೋಗಿ ಒಂದು ಪ್ಯಾರಾಗ್ರಾಫ್ ತಗೊಳ್ಳಿ, ಒಂದು ಪ್ಯಾರಾಗ್ರಾಫ್ ನಾರ್ಮಲ್ ಆಗಿ ಓದಿ, ಒಂದು ಪ್ಯಾರಾಗ್ರಾಫ್ ಈ ಥರ ಓದಿ. ಸೊ ರಿವಿಷನ್ ಮಾಡಿ, ಯಾವಾಗ ಮಾಡ್ತಿರೋ ಆ್ಯಸ್ ಯೂಶುವಲ್ ಮಾಡಿ. ಇದು ನಾನೇನು ಹೇಳಿದ್ದೆ, ಇದು ಎಲ್ಲ ವರ್ಡ್ ಗೊತ್ತಿರಬೇಕು. ವರ್ಡ್ ಗೊತ್ತಿತ್ತನ ಇನ್ನೊಂದು ಸಲ ಪದೇ ಪದೇ ಓದಿ, ಎಲ್ಲ ನೆನಪಾಗುತ್ತಾನ. ಸೊ ಈ ಮೆಥಡ್ ಟ್ರೈ ಮಾಡಿ, ಈ ಮೆಥಡ್ ಟ್ರೈ ಮಾಡಿ, ಯಾವುದು ನಿಮ್ಗೆ ವರ್ಕೌಟ್ ಆಗುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಇದು ವರ್ಕೌಟ್ ಆಗ್ತಾ ಇದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಕನೆಕ್ಷನ್ಸ್ ಮಾಡ್ತಾ ಇದೆ. ಅವ್ರ ಒಂದ್ಸಲ ರಿವೈಸ್ ಮಾಡಿ, ಆಮೇಲೆ ಇನ್ನೊಂದ್ಸಲ, ಆಮೇಲೆ ಇನ್ನೊಂದ್ಸಲ ನೆನಪಿರುತ್ತೆ. ಸೊ ನೀವು ಡಿಸಿಷನ್ ತಗೊಳ್ಳಿ, ನಿಮಗೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ನಾನು ಹೇಳಿದ್ದೀನಿ, ಕನೆಕ್ಷನ್ಸ್ ಮಾಡೋಕ್ಕೆ, ಅನಾಲಿಟಿಕಲ್ ಮಾಡೋಕ್ಕೆ ತುಂಬ ಈವೇನು ಆಗುತ್ತೆ, ಬಟ್ ಎಷ್ಟು ಟೈಮ್ ತಗುತ್ತೆ, ಎಷ್ಟು ರಿವಿಷನ್ಸ್ ಮಾಡಬೇಕು, ಸೊ ಯಾವ್ದು ಬೆಟರ್ ಆಗುತ್ತೆ. ಸೊ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾರು ಹೇಳ್ತಾ ಇದ್ದಾರೆ, ಓಕೆ ಇಷ್ಟು ರಿವಿಷನ್ಸು ನಾನು ಪಡಬಡಬಡ ಓದ್ತೆ, ಇಲ್ಲ. ಎವ್ರಿಥಿಂಗ್ ಇನ್ ಬೇಸಿಕ್ಸ್ ಡೀಟೇಲಲ್ಲಿ, ಎವ್ರಿ ವರ್ಡ್ ಎವ್ರಿ ಸೆಕೆಂಡ್ ನೀವು ಪ್ರೊಡಕ್ಟಿವ್ ಆಗಿ ಸ್ಪೆಂಡ್ ಮಾಡಿ, ಎವ್ರಿ ವರ್ಡ್ ದ ಇಂಪಾರ್ಟೆನ್ಸ್ ತಿಳ್ಕೊಂಡು, ಎಲ್ಲಿ ಯೂಸ್ ಮಾಡ್ತಾರೆ ವಿಜುವಲೈಸ್ ಮಾಡ್ಕೊಂಡು, ಅದನ್ನು ಬೇರೆ ಕಡೆ ಅಲ್ಲಿ ಇಲ್ಲಿ ಯುಟಿಲೈಸ್ ಮಾಡಿ ಮಾಡ್ತೀವಿ. ಸಿಂಪಲ್ ಆಗಿ ಭಾಳ ಪ್ರೊಫೆಸರ್ಸ್ ಹೇಳಿದ್ದಾರೆ, ಎನ್ ಸಿ ಆರ್ ಟಿ ನಾನು ಪದೇ ಪದೇ ಓದ್ತೀನಿ, ಮಾಡರ್ನ್ ಹಿಸ್ಟ್ರಿ ಭಾಳ ಸಲ ಓದ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ಓದ್ತೀವಿ, ಹೊಸ ಹೊಸ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕೆ ಮಲ್ಟಿಪಲ್ ರಿವಿಷನ್ಸ್, ಆ ಕನೆಕ್ಷನ್ ಸ್ಟ್ರಾಂಗ್ ಆದರೆ ನಿಮ್ಮ ಮೈಂಡ್ ಬೇರೆ ಬೇರೆ ಇದಕ್ಕೆ ಕನೆಕ್ಟ್ ಮಾಡ್ತಾ ಇರುತ್ತೆ. ಲೈಕ್ ಅದಕ್ಕೆ ಎನ್ ಸಿ ಆರ್ ಟಿ, ಅದಕ್ಕೆ ಅವರು ಅಲ್ಲಿ ಕೊಟ್ಟಿರೋದು ಇಮ್ಯಾಜಿನ್ ಮಾಡಿ ಅಂತ. ನೀವು ನೋಡಿ ಎನ್ ಸಿ ಆರ್ ಟಿ ಯಾವುದೋ ಬುಕ್ ಓಪನ್ ಮಾಡಿ, ಎಂಡ್ ಚಾಪ್ಟರ್ ನಾವು ಎಕ್ಸಸೈಸ್ ತನಕ ನೀವು ನೋಡ್ತೀವಿ, ಬಟ್ ಇಮ್ಯಾಜಿನ್ ಅಂತ ಕೊಟ್ಟಿರ್ತಾರೆ, ಅದು ನಾವು ಸ್ಕಿಪ್ ಮಾಡ್ತೀವಿ. ಆ ಇಮ್ಯಾಜಿನ್ ಮಾಡಂಗಿಲ್ಲ. ಸೊ ಅದರದ್ದು ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ಅಲ್ಲಿ ಕೊಟ್ಟಿದಾರಲ್ಲ, ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ತುಂಬ ಆ ಎಕ್ಸಸೈಸ್ ಮಾಡಬೇಕು. ಆ ಎಕ್ಸಸೈಸ್ ನಾವೇನು ಮಾಡ್ತೀವಿ, ಆ ಎಕ್ಸಸೈಸ್ ಸ್ಕಿಪ್ ಮಾಡ್ತೀವಿ. ಓಕೆ ಈ ಚಾಪ್ಟರ್ ಓದಿದ್ದೀವಿ, ಎಕ್ಸಸೈಸ್ ಆಗಬೇಕು. ನೀವು ಇದು ಇದರದ ರಿಸಲ್ಟ್, ಇದು ನೀವು ಕರೆಕ್ಟಾಗಿ ಮಾಡಿದರೆ ನಿಮ್ಮ ನೆನಪಿದೆ ಅಂತ ಪ್ರೂಫ್ ಯಾರು ಹೇಳ್ತಾರಂತಂದ್ರೆ ಈ ಎಕ್ಸಸೈಸ್ ಹೇಳುತ್ತೆ. ನಿಮ್ಗೆ ಈ ಎಕ್ಸಸೈಸ್ ನೀವು ಮಾಡಿದ್ದಂತಂದ್ರೆ ಕರೆಕ್ಟಾಗಿ ಎಲ್ಲ ಆನ್ಸರ್ ಮಾಡಿದ್ದಂದ್ರೆ ನೀವು ಕರೆಕ್ಟಾಗಿ ಎಲ್ಲ ಬಿಟ್ಟಿಲ್ಲ ಓದಿದ್ರಂತ. ನೀವೇನು ಮಾಡ್ತೀರಾ, ಇದೇ ಸ್ಕಿಪ್ ಮಾಡ್ತೀರಾ, ಯಾಕಂತಂದ್ರೆ ನನಗೆ ಎರಡು ಸಲ ಮೂರು ಸಲ ಓದಬೇಕು, ಐದು ಸಲ ರಿವಿಷನ್ ಮಾಡಬೇಕು ಅಂತ ನಿಮ್ಗಿರುತ್ತೆ. ಸೊ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾವು ಒಂದು ಬುಕ್ ತೊಗೊಂಡು, ಎನ್ ಸಿ ಆರ್ ಟಿ ತೊಗೊಂಡು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ವಿಡಿಯೋಸ್. ಈಗ ನಿಮಗೆ ಫಾಸ್ಟ್ ಫಾಸ್ಟಾಗಿ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಯಾಕಂತಂದರೆ ಎಷ್ಟು ಫಾಸ್ಟಾಗಿ ನಿಮಗೆ ಇದು ವಿಡಿಯೋಸ್ ಸಿಕ್ಕಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಫಾಸ್ಟಾಗಿ ಗ್ಲಿಮ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಆರಾಮಾಗಿ ನಾನು ಸ್ಲೋ ಆಗಿ ವಿಡಿಯೋಸ್ ಮಾಡ್ತೀನಿ ಇನ್ ಡೀಟೇಲ್. ಇದು ಸ್ಟಿಲ್ ಡೀಟೇಲ್ ಆಗಿದೆ ನೋಡಿ. ಸೊ ಈ ಥರ ಸ್ಟಡಿ ಮಾಡ್ಕೊಳ್ಳಿ. ಇನ್ನು ನೀವು ಯೋಚನೆ ಮಾಡಬೇಕು, ಅವ್ರು ಯಾರು ಹೇಳಿಲ್ಲ. ಸೊ ಅದಕ್ಕೆ ಹೇಳೋದು, ಕಂಟೆಂಟ್ ಲಿಮಿಟೇಷನ್ಸ್ ಇದೆ, ಅವ್ರು ಏನು ಹೇಳ್ತಾರೆ ನಾವು ಸ್ಟಡಿ ಯಾರು ಕೇಳಿಲ್ಲ. ಹಾಂ, ಸೊ ಅದಕ್ಕೆ ನಾವು ಈ ಕಂಟೆಂಟ್ ಆಚೆ ಬರೋಕ್ಕೆ ಆಗಂಗಿಲ್ಲ, ನಾವು ಯಾವಾಗೂ ಬರೋದಿಲ್ಲ, ನಾವು ಕ್ವಶನೇ ಮಾಡೋಂಗಿಲ್ಲ. ಸ್ಟಡಿ ಒಂದು ಸ್ಟಡಿ ಇದ ಡೆಫಿನೇಷನ್ ಏನಿದೆ ಅಂತಂದರೆ ನಾವು ಮಾಡೋಂಗಿಲ್ಲ. ನಮಗೇನು ಸ್ಟಡಿ ಮಾಡಬೇಕು. ಈಗ ರಾಂಗ್ ಡೆಫಿನೇಷನ್ ಅಂತಂದರೆ, ಓಕೆ ರಿಸಲ್ಟ್ ಬರ್ತಾ ಇದೆ ಅಂತಂದರೆ ಅವರು ಈ ಲೈಕ್ ಬೇರೆದವ್ರು ಪಾಸ್ ಆಗ್ತಾ ಇದ್ದಾರೆ ಅಂತಂದರೆ ಅದರದ ಆರ್ಗ್ಯುಮೆಂಟ್ ಅಲ್ಲ. ಸ್ಟಡಿ ಏನು ಡೆಫಿನೇಷನ್, ಕೆಲವೊಂದು ಜನರಿಗೆ ಗೊತ್ತಿರುತ್ತೆ, ಕೆಲವೊಂದು ಜನರಿಗೆ ಗೊತ್ತಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಅವ್ರೇನು ಮಾಡೋದು ಪಾಪ,
ಸೊ ಡೆಫಿನೇಷನ್ ಎಲ್ಲ ಗೊತ್ತಿರಬೇಕು, ಎಲ್ಲ ಡೆಪ್ತ್ ಆಗಿ ಹೋಗ್ಬೇಕು, ಅದಕ್ಕೆ ಇವ್ಯಾಲ್ಯೂಟ್ ಮಾಡಿ ಅಂತ ಹೇಳ್ತೀನಿ. ಕ್ವೆಶ್ಚನಿಂಗ್ ಮೈಂಡ್ ಸೆಟ್ ಇರಬೇಕು. ಸೊ ಈಚ್ ಆ್ಯಂಡ್ ಎವ್ರಿ ವರ್ಡ್ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಗೆ ಗೊತ್ತಿದೆಯಲ್ಲ. ಈಗ ನೀವು ಏನೋ ಒಂದು ಲೈನ್ ಓದಿರ್ತೀರ, ಆ ಥರಲ್ಲಿ ನೀವು ಟೈಮೇ ಸ್ಪೆಂಡ್ ಮಾಡಿಲ್ಲ, ಅಲ್ಲಿ ಏನು ಇಮೇಜ್ ಸ್ಟೋರ್ ಆಗುತ್ತೆ, ಏನು ಎಕ್ಸ್ಪೀರಿಯನ್ಸ್ ಸ್ಟೋರ್ ಆಗುತ್ತೆ. ನೀವು ಫಾಸ್ಟ್ ಫಾಸ್ಟ್ ಒಂದು ಸೆಕೆಂಡ್ ಒಂದು ಮಿನಿಟ್ ಟೈಮ್ನು ಕೊಡ್ತಾ ಇಲ್ಲ. ಸೊ ನೀವು ರಿಕಾಲ್ ಮಾಡಿದಾಗ ಏನು ನೆನಪು ಬರುತ್ತೆ, ಒಂದು ವರ್ಡ್ ರಿಕಾಲ್ ಮಾಡಿದಾಗ ಏನು ನೆನಪು ಬರುತ್ತೆ, ಏನು ನೆನಪು ಬರಲ್ಲ. ಸೊ ಅದಕ್ಕೆ ಅಲ್ಲಿ ಟೈಮ್ಸ್, ಹಾಂ ನಾವು ಆಲ್ರೆಡಿ ನೋಡಿದ್ದೀವಿ ಈ ಒಂದು ವರ್ಡ್ ಯೂಸ್ ಮಾಡಿದರೆ ಎಷ್ಟೆಲ್ಲ ರಿಕಾಲ್ ಆಗೋದು. ಈಗ ಬಿರಿಯಾನಿ ನೋಡಿ ಯಾಕೆ ರಿಕಾಲ್ ಆಗ್ತಾ ಇದೆ, ಯಾಕಂತಂದ್ರೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಬಿಸಿಬೇಳೆ ಬಾತ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಪಕೋಡ ಇರಲಿ ಏನು ಇರಲಿ ಎಲ್ಲ ನಿಮಗೆ ಏನಾದರೂ ಒಂದು ನೆನಪು ಬರುತ್ತೆ. ಯಾಕೆ ಇವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರ, ಪದೇ ಪದೇ ಅದನ್ನು ಯುಟಿಲೈಸ್ ಮಾಡಿದ್ರ. ಸೊ ಅದಕ್ಕೆ ಇದನ್ನು ಮಾಡಿ. ಏನು ರಿಪಿಟೇಷನ್ ಲರ್ನಿಂಗ್ ಎಲ್ಲ ಕಾನ್ಸೆಪ್ಟ್ ಸೇಮ್, ಸ್ಟಡಿ ಮಾಡೋದು ಕಾನ್ಸೆಪ್ಟ್ ಸೇಮ್. ನೀವು ಓದಿದಾಗ ನಿಮಗೆ ನೆನಪಿರುತ್ತೆ, ನೆನಪಿರಲ್ಲ ಅಂತಲ್ಲ, ಬಟ್ ನೀವು ಯಾವ ಥರ ಓದ್ತೀರಾ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ನೀವು ಇದೆಲ್ಲ ಡೈರೆಕ್ಟಾಗಿ ತೋಳಿ ಅಂತ ಹೇಳ್ತಾ ಇಲ್ಲ, ನೀವು ಎಕ್ಸ್ಪೀರಿಯೆಂಟ್ ಮಾಡಿ ವರ್ಕ್ ಆಗ್ತಾ ಇದೆ ತೋಳಿ, ಇಲ್ಲಾಂದರೆ ನೀವು ಇನ್ನೂ ಡೆಪ್ತ್ ಆಗಿ ಮಾಡಿ ಇನ್ನೂ ಒಂದು ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ. ಸೊ ಆ ಥರ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಎನಿವೇಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.